ಇವತ್ತು ನಮ್ಮ ಎಕ್ಸ್ಪೋರ್ಟ್ ಟೀಮಲ್ಲಿದ್ದಾರೆ ಆನಂದ್, ಸುರೇಶ್, ಪ್ರಮೋದ್, ನಾನು ನಾಗಾರ್ಜುನ್, ನಂದನ್, ರೋಹಿತ್, ಧನುಷ್. ಸೊ ಕಮಾನ್, ಲೆಟ್ಸ್ ಎಕ್ಸ್ಪ್ಲೋರ್. ವೀಕ್ಷಕರೇ, ಇವತ್ತು ನಮ್ಮ ಎಕ್ಸ್ಪ್ಲೋರ್ ಚಾನಲ್ನಿಂದ ರಾಮನಗರದ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ನನ್ನ ಹಿಂದೆ ಏನು ಬೆಟ್ಟ ಕಾಣ್ತಿದೆ ಅದೇ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ. ಸೊ ಬನ್ನಿ, ಲೆಟ್ಸ್ ಎಕ್ಸ್ಪ್ಲೋರ್. ವೀಕ್ಷಕರೇ, ನಾವೀಗ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟದ ಪ್ರವೇಶ ದ್ವಾರದಲ್ಲಿದ್ದೀವಿ. ನನ್ನ ಹಿಂದೆ ಎರಡು ಮಾರ್ಗಗಳು ನೋಡ್ಬೋದು ನೀವು. ಬಲಭಾಗದಲ್ಲಿ ರಸ್ತೆ ಮಾರ್ಗ ಇದೆ, ಕಾರು, ದ್ವಿಚಕ್ರ ವಾಹನ, ಕಾರಲ್ಲಿ ಹೋಗುವಂಥವ್ರು ಅರ್ಧ ಮಾರ್ಗದವರೆಗೂ ಈ ಒಂದು ರಸ್ತೆಯನ್ನು ತಲುಪೋದು. ಹರಕೆ ಇರೋಂಥ ಭಕ್ತಾದಿಗಳು ಅಥವಾ ಟ್ರೆಕ್ಕಿಂಗ್ ಇಷ್ಟಪಡೋಂಥವ್ರು ನನ್ನ ಎಡಭಾಗದಲ್ಲಿರೋಂಥ ಮೆಟ್ಲು ಮಾರ್ಗ ಆಯ್ಕೆ ಮಾಡ್ಕೊಬೋದು. ಸೊ ಬನ್ನಿ, ಹೋಗೋಣ. Thank you.
ಮನುಷ್ಯರು ಬೇಟೆಗೆ ಹೋದ್ರಂತೆ. ಅಕ್ಕನ್ನ ಇಲ್ಲಿ ಕುಂದರ್ಸ್ಬಿಟ್ಟು ತಂಗಿಯ ರೇಣುಕರು ಮೇಲ್ಕೆ ತಲೆ ಹುಡ್ಕೊಂಡ್ಬರ್ತೀನಿ ಅಂತ ಹೋದ್ರಂತೆ. ಅವ್ರು ಅಲ್ಲೇ ತಂಗಿಬಿಟ್ರು. 700 ವರ್ಷ ತಪಸ್ ಯಾರಿಗೂ ಕಾಣಿಸ್ಲಿಲ್ಲ. ಆಗ ಒಬ್ಬ ಬ್ಯಾಟ್ರೋನು ಹೋಗಿ ಆ ಹುಳ ಕೆಳಗಡೆ ಇಂಜೆಕ್ಷನಿಗೆ ಬಂದಾಗ ಆ ನಿಧಿಗೆ ಹೋದಾಗ ಆ ನೆಂದಿ ಅಮ್ಮನ ಮೇಲೆ ಹಾಕಿ ಅದಕ್ಕೆ ನೀರು ಕೊಂಡೋಗ್ತು. ಆಗ ಇವನು ಹಿಂದೆ ಹಿಂಬಾಲಿಸಿ ಹೋಗಿ ನೋಡುವ. ಆಗ ಲಿಂಗದ ಮೇಲೆ ಇವನು ಜಪ ಕುಂತಿದ್ರು. ಸೊಂಗು ಏನು ಮೇಲೆ ಜಪ ಕುಂತಿದ್ರು. ಆ ಲಿಂಗದ ಮೇಲೆ ಮಣಿ ಕೊಟ್ಟರು. ಲಿಂಗದ ಮೇಲೆ ಮಣಿ ಕೊಂಡಾಗ ಇವನು ಇಡೀ ಕೊರ್ರು. ಇಡೀ ಬೇಡಪ್ಪ, ನೀನು ಏನು ಇಸ್ಕೊಳ್ಳಬೇಕು ಅದನ್ನು ನಾನು ಕೊಡ್ತೀನಿ, ನೀನು ಇಲ್ಲಿ ಬೇಡ. ಅದೇ ನಮಗೆ ಜೀವನ ಸ್ವಾಮಿ, ನೀನು ಏನು ಬೇಕು ಅದು ಕೊಡ್ತೀವಿ, ಹಾರದೆ ಹೊರಟೋಗು ಅಂತ ಹೇಳಿ ಯಾರಿಗೂ ಹೇಳಬೇಡ, ನೀನು ಹೇಳಿದ್ರೆ ಈ ತಲೆ ಕಾಸ್ಕೊಳ್ ಹಾಕೋಗ್ತದೆ ನಿಮಗೆ. ಆಗ ಹೆಂಗೆ ಅವನ ಹೆಂಡತಿ ಏನು ಹಿಂಸೆ ಮಾಡಿ ಕೇಳಿದಂತ ಬಿಡಲಿಲ್ಲ. ಆಗ ಅವನು ತಲೆ ಕಾಸ್ಕೊಳ ಹೋಯಿತು. ಆಗ ತೆಂಗಿನ ದೊರೆಗೆ ಗೊತ್ತಾಗಿ ಅವನು ಕುದುರೆ ಹಾಕೊಂಡು ಬಂದು ಹೋಗಿ ಅದನ್ನು ಪ್ರತ್ಯಕ್ಷ ಮಾಡಿ ಆಗ ಮೆಟ್ಲು ಮಾಡಿಸಿ ಆ ಬೇಗರನ್ನು ಕೂಡ ಪಾದಿಸ್ತಾವಿಟ್ಟಿದ್ದಾರೆ, ಅವ್ರನ್ನ ಇಟ್ಟಿದ್ದಾರೆ. ಆಗ ಅವನು ಮೆಟ್ಲು ಅದನ್ನೆಲ್ಲ ಮಾಡಿಸಿ ಮುಂದುವರ್ಸ್ಕೊಂಡು ಬಂದ. ಇಷ್ಟೇ ಸರ್.
ವೀಕ್ಷಕರೇ, ಇತಿಹಾಸ ಪುಟಗಳನ್ನು ನೋಡೋದಾದರೆ ಈ ಒಂದು ರೇವಣ ಸಿದ್ದೇಶ್ವರ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು 3,100 ಅಡಿ ಉದ್ದ ಇದೆ. ನೆಲಮಟ್ಟದಿಂದ ಸರಿ ಸುಮಾರು 1,200 ಅಡಿ ಎತ್ತರದಲ್ಲಿದೆ. ಸೊ ಬೆಂಗಳೂರಿಂದ ಬರೋಂಥ ವೀಕ್ಷಕರು ರಾಮನಗರ ಮಾರ್ಗವಾಗಿ, ಕೈಲಾಂಚ ಮಾರ್ಗವಾಗಿ ಈ ಒಂದು ಬೆಟ್ಟಕ್ಕೆ ಬರ್ಬೋದು. ಇನ್ನೊಂದು ಮಾರ್ಗವಾಗಿ ನಾವು ಕನಕಪುರದ ರಸ್ತೆ ಮಾರ್ಗವಾಗಿ ಈ ಒಂದು ಬೆಟ್ಟಕ್ಕೆ ಬರಬಹುದು. ವೀಕ್ಷಕರೇ, ಇವತ್ತು ನಮ್ಮ ಎಕ್ಸ್ಪ್ಲೋರ್ ಚಾನಲ್ಗೆ ಹೊಸದಾಗಿ ಕೆಲವರು ಅತಿಥಿಗಳು ಬಂದಿದ್ದಾರೆ. ಸೊ ಅವರೊಂದು ವೈಯಕ್ತಿಕ ಎಕ್ಸ್ಪೀರಿಯೆನ್ಸ್ ಏನು ಅಂತ ಕೇಳೋಣ, ಬನ್ನಿ. ಮೊದಲನೇದಾಗಿ ಅವರೆಲ್ಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಶ್ರೀವಿದ್ಯಾ, ತೇಜಸ್ವಿನಿ, ಪ್ರೀತಿ, ಸುರೇಶ್, ಪ್ರಮೋದ್ ಹಾಗೂ ನಂದನ್ ಅವರು. ಬನ್ನಿ ವೀಕ್ಷಕರೇ, ಅವರ ವೈಯಕ್ತಿಕ ಎಕ್ಸ್ಪೀರಿಯೆನ್ಸ್ ಕೇಳೋಣ. ಪ್ರೀತಿ ಅವರೇ, ಇವತ್ತು ಮೊದಲನೇ ಬಾರಿ ನಮ್ಮ ಒಂದು ಚಾನಲ್ಗೆ ನೀವು ಬಂದಿದ್ದೀರಾ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಹೌದು, ಇಷ್ಟು ದಿನ ನಾನು ನೀವು ಮಾಡಿರೋವಂಥ ಬೇರೆ ಎಕ್ಸ್ಪ್ಲೋರ್ ಚಾನಲ್ ಬೇರೆ ವೀಡಿಯೋಗಳನ್ನ ನೋಡಿದೆ. ಕುಣಗಲ್ ಬೆಟ್ಟ ಆಗಿರ್ಬೋದು, ಲಕ್ಷ್ಮೀನಾರಾಯಣ ಸ್ವಾಮಿ ಬೆಟ್ಟ ಆಗಿರ್ಬೋದು, ತುಂಬ ಇಷ್ಟ ಆಯಿತು. ಇವತ್ತು ನಿಮ್ಮ ಜೊತೆ SRS ಬೆಟ್ಟಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ, ತುಂಬ ಚೆನ್ನಾಗಿದೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್. ಎಕ್ಸ್ಪ್ಲೋರ್ ಚಾನಲಿಂದ ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು ರಾಮನಗರದಲ್ಲಿರೋ ಬೆಟ್ಟ. ನಾವು ಜಾಯ್ನ್ ಆಗ್ತೀವಿ, ತುಂಬ ಇಷ್ಟ ಆಯಿತು ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುರೇಶ್ ಅವರು ಮೊದಲನೇ ಬಾರಿ ನಮ್ಮ ಒಂದು ಚಾನಲ್ಗೆ ಬಂದಿದ್ದಾರೆ, ಬನ್ನಿ ಅವ್ರ ಎಕ್ಸ್ಪೀರಿಯೆನ್ಸ್ನ ಕೇಳೋಣ. ಸರ್, ನನ್ನ ಹೆಸರು ಸುರೇಶ್ ಅಂತ. ನಾನು ಮೊದಲೇ ಬಾರಿ ಎಕ್ಸ್ಪ್ಲೋರ್ ಚಾನಲ್ಗೆ ಬಂದಿದ್ದೀನಿ. ಎಕ್ಸ್ಪ್ಲೋರ್ ಚಾನಲ್ ತುಂಬ ಅದ್ಭುತವಾಗಿ ಬರ್ತಾಯಿದೆ, ಯಾಕೆಂದರೆ ನಾವು ಇಲ್ಲಿ ಇರ್ತಕ್ಕಂಥ ಎಲ್ಲ ರಾಮನಗರದ ಅಕ್ಕಪಕ್ಕ ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು, ಎಲ್ಲನೂ ತುಂಬ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೋಸ್ ಆಗಿ ಚೆನ್ನಾಗಿ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ. ತುಂಬ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಈ ಚಾನಲ್ ಇದೇ ರೀತಿ ತುಂಬ ಇನ್ನೂ ಎಕ್ಸ್ಪ್ಲೋಸ್ ಆಗಿ ನೋಡ್ತಿರೋ ವೀಕ್ಷಕರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ನೀವು ಕೂಡ ಈ ಟ್ರೆಕ್ಕಿಂಗ್ನ ಒಂದು ಎಂಜಾಯ್ಮೆಂಟ್ನ ಎಂಜಾಯ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಕೊನೆಯದಾಗಿ ಹೇಳಬೇಕು ಅಂದರೆ ಈ ಒಂದು SRS ಬೆಟ್ಟದ ಬಗ್ಗೆ. ಸೊ ಒನ್ ಡೇ ಟ್ರೆಕ್ ಬೇಸಿಕಲಿ ಯಾರು ಇಷ್ಟಪಡ್ತೀರಾ ಅವ್ರಿಗೊಂದು ಸ್ವರ್ಗ ಅಂತಲೇ ಹೇಳ್ಬೋದು ಇದನ್ನು. ಸೊ ವೀಕೆಂಡ್ಸಲ್ಲಿ ಇಲ್ಲಿ ಸಹಸ್ರಾರು ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾರೆ. ಸೊ ಅನ್ನದಾಸೋಹ ಕೂಡ ಈ ಒಂದು ಪ್ರದೇಶದಲ್ಲಿ ನಡೆಯುತ್ತೆ. ಪ್ರತಿ ದಿವಸ ಸುಮಾರು 500 ಭಕ್ತಾದಿಗಳು ಬಂದರೆ, ಸೊ ವೀಕೆಂಡ್ಸಲ್ಲಿ 1,500-2,000 ಜನ ಇಲ್ಲಿ ಬಂದು ಊಟ ಮಾಡ್ತಾರೆ. ಸೊ ಕೊನೆಯದಾಗಿ ಹೇಳಬೇಕಂದ್ರೆ ಒಂದು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ನನಗಾಗಿದೆ, ನೀವು ಬನ್ನಿ ಒಂದು ಎಕ್ಸ್ಪೀರಿಯೆನ್ಸ್ನ ಅನುಭವಿಸಿ ಅಂತ ಹೇಳ್ತಾ. ಸೊ ನಮ್ಮ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.